ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡ್ರಿ, ಇದು ನಾವು ಭಾರತೀಯರು, ಭಾರತದಲ್ಲಿ ಯಾವ್ದಾದ್ರು ಹೋಗಲಿ, ಯಾವುದೇ ಪಾರ್ಟಿ, ನಾವು ಏನಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಸಮಾನತೆ, ಮಂಗಳಸೂತ್ರ ಕಲ್ಸ್ಕೊಳ್ತಾರೆ ಅಂತಂದ್ರೆ ಏನು ಅರ್ಥ ಅಂದರೆ ಅವ್ರಿಗೆ ಹತಾಶೆ ಮನೋಭಾವದಿಂದ ಇದ್ದಾರೆ. ನಮ್ಮ ಹೆಣ್ಮಕ್ಳ ಸೌಭಾಗ್ಯ, ಆ ಭಾಗ್ಯಕ್ಕೆ ನಾವೆಲ್ಲ ಒತ್ತು ಕೊಡ್ತೀವಿ. ಇದು ನಮ್ಮ ಧರ್ಮ, ಭಾರತ ಭೂಮಿ ಧರ್ಮ. ಅದು ಯಾಕೆ ಅಷ್ಟು ಭಾಳ ಬೇಜಾರಾಗಿ ಈ ಮಟ್ಟಕ್ಕೆ ಇಳಿತಾ ಇದ್ದಾರೋ ನನಗೆ ಅರ್ಥ ಆಗ್ತಾಯಿಲ್ಲ. ಈ ದೇಶದಲ್ಲಿ ಬದಲಾವಣೆ ಗಾಳಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ. ನೋಡ್ರಿ, ಇದು ನಾವು ಭಾರತೀಯರು, ಭಾರತದಲ್ಲಿ ಯಾವ್ದಾದ್ರು ಹೋಗಲಿ, ಯಾವುದೇ ಪಾರ್ಟಿ, ನಾವು ಏನಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಸಮಾನತೆ, ಮಂಗಳಸೂತ್ರ ಕಲ್ಸ್ಕೊಳ್ತಾರೆ ಅಂತಂದ್ರೆ ಏನರ್ಥ ಅಂದರೆ ಅವ್ರಿಗೆ ಹತಾಶೆ ಮನೋಭಾವದಿಂದ ಇದ್ದಾರೆ. ನಮ್ಮ ಹೆಣ್ಮಕ್ಳ ಸೌಭಾಗ್ಯ, ಆ ಭಾಗ್ಯಕ್ಕೆ ನಾವೆಲ್ಲ ಒತ್ತು ಕೊಡ್ತೀವಿ. ಇದು ನಮ್ಮ ಧರ್ಮ, ಭಾರತ ಭೂಮಿ ಧರ್ಮ. ಅದು ಯಾಕೆ ಅಷ್ಟು ಭಾಳ ಬೇಜಾರಾಗಿ ಈ ಮಟ್ಟಕ್ಕೆ ಇಳಿತಾ ಇದ್ದಾರೋ ನನಗೆ ಅರ್ಥ ಆಗ್ತಾಯಿಲ್ಲ. ಈ ದೇಶದಲ್ಲಿ ಬದಲಾವಣೆ ಗಾಳಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ. ನೋಡ್ರಿ, ಇದು ನಾವು ಭಾರತೀಯರು, ಭಾರತದಲ್ಲಿ ಯಾವ್ದಾದ್ರು ಹೋಗಲಿ, ಯಾವುದೇ ಪಾರ್ಟಿ, ನಾವು ಏನಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಸಮಾನತೆ, ಮಂಗಳಸೂತ್ರ ಕಲ್ಸ್ಕೊಳ್ತಾರೆ ಅಂತಂದ್ರೆ ಏನರ್ಥ ಅಂದರೆ ಅವ್ರಿಗೆ ಹತಾಶೆ ಮನೋಭಾವದಿಂದ ಇದ್ದಾರೆ. ನಮ್ಮ ಹೆಣ್ಮಕ್ಳ ಸೌಭಾಗ್ಯ, ಆ ಭಾಗ್ಯಕ್ಕೆ ನಾವೆಲ್ಲ ಒತ್ತು ಕೊಡ್ತೀವಿ. ಇದು ನಮ್ಮ ಧರ್ಮ, ಭಾರತ ಭೂಮಿ ಧರ್ಮ. ಅದು ಯಾಕೆ ಅಷ್ಟು ಭಾಳ ಬೇಜಾರಾಗಿ ಈ ಮಟ್ಟಕ್ಕೆ ಇಳಿತಾ ಇದ್ದಾರೋ ನನಗೆ ಅರ್ಥ ಆಗ್ತಾಯಿಲ್ಲ. ಈ ದೇಶದಲ್ಲಿ ಬದಲಾವಣೆ ಗಾಳಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ. ನೋಡ್ರಿ, ಇದು ನಾವು ಭಾರತೀಯರು, ಭಾರತದಲ್ಲಿ ಯಾವ್ದಾದ್ರು ಹೋಗಲಿ, ಯಾವುದೇ ಪಾರ್ಟಿ, ನಾವು ಏನಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಸಮಾನತೆ, ಮಂಗಳಸೂತ್ರ ಕಲ್ಸ್ಕೊಳ್ತಾರೆ ಅಂತಂದ್ರೆ ಏನರ್ಥ ಅಂದರೆ ಅವ್ರಿಗೆ ಹತಾಶೆ ಮನೋಭಾವದಿಂದ ಇದ್ದಾರೆ. ನಮ್ಮ ಹೆಣ್ಮಕ್ಳ ಸೌಭಾಗ್ಯ, ಆ ಭಾಗ್ಯಕ್ಕೆ ನಾವೆಲ್ಲ ಒತ್ತು ಕೊಡ್ತೀವಿ. ಇದು ನಮ್ಮ ಧರ್ಮ, ಭಾರತ ಭೂಮಿ ಧರ್ಮ. ಅದು ಯಾಕೆ ಅಷ್ಟು ಭಾಳ ಬೇಜಾರಾಗಿ ಈ ಮಟ್ಟಕ್ಕೆ ಇಳಿತಾ ಇದ್ದಾರೋ ನನಗೆ ಅರ್ಥ ಆಗ್ತಾಯಿಲ್ಲ. ಈ ದೇಶದಲ್ಲಿ ಬದಲಾವಣೆ ಗಾಳಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡ್ರಿ, ಇದು ನಾವು ಭಾರತೀಯರು, ಭಾರತದಲ್ಲಿ ಯಾವ್ದಾದ್ರು ಹೋಗಲಿ, ಯಾವುದೇ ಪಾರ್ಟಿ, ನಾವು ಏನಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಸಮಾನತೆ, ಮಂಗಳಸೂತ್ರ ಕಲ್ಸ್ಕೊಳ್ತಾರೆ ಅಂತಂದ್ರೆ ಏನರ್ಥ ಅಂದರೆ ಅವ್ರಿಗೆ ಹತಾಶೆ ಮನೋಭಾವದಿಂದ ಇದ್ದಾರೆ. ನಮ್ಮ ಹೆಣ್ಮಕ್ಳ ಸೌಭಾಗ್ಯ, ಆ ಭಾಗ್ಯಕ್ಕೆ ನಾವೆಲ್ಲ ಒತ್ತು ಕೊಡ್ತೀವಿ. ಇದು ನಮ್ಮ ಧರ್ಮ, ಭಾರತ ಭೂಮಿ ಧರ್ಮ. ಅದು ಯಾಕೆ ಅಷ್ಟು ಭಾಳ ಬೇಜಾರಾಗಿ ಈ ಮಟ್ಟಕ್ಕೆ ಇಳಿತಾ ಇದ್ದಾರೋ ನನಗೆ ಅರ್ಥ ಆಗ್ತಾಯಿಲ್ಲ. ಈ ದೇಶದಲ್ಲಿ ಬದಲಾವಣೆ ಗಾಳಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.